ನಮ್ಮ ಮಾತು ಕೇಳ್ತದ, ಬಂಗಾರ ತಾಯಿ ಮಾತು ಕೇಳ್ತದ. ನನ್ನ ನೋವ ಗುಣವಂತಿ ಹೋಗ್ಬಿಡಪ್ಪ, ಸಾಕಂದ್ರೆ ಬೇರೆ ಕಡೆ ಹೋಗಿ ಬಂದು ಜಳಕ ಮಾಡಿ ಪೂಜೆ ಮಾಡಿ ನಿನ್ ಕೇಳ್ತೀನಿ ಬಾ ತಾಯಿ. ಮುಂಚಲ್ಲ ಅಯ್ಯವ ಆ ತರ ಬಂದು ಕುಂತ್ರಿ ಅವ ಭಾಗ್ಯವಂತಿ ಭಾಗ್ಯದೇವತಿ. ಏ ಭಾಗ್ಯದ ಬೆಳಕು, ನೀ ಎಲ್ಲರಿಗೂ ಬೆಳಕು ಮಾಡಕ್ ಬಂತೀನಿ ಅಂತ ಹೇಳಿ ಗೌಪ್ನ ಕುಂದಿರ್ತೀನಿ ಅಂತ ತಾಯಿ. ಆವ ಓತಿಲ್ಲೇವ ತಾಯಿ ದೇವತಿ ಸ್ನೇಹಿತರೆ. ಇನ್ನೇಗ ಒಂದು ಸಣ್ಣ ಒಳ್ಳೆ ಕ್ಲಿಪ್ಪಿಂಗ್ಸ್ ಅನ್ನ ನೀವು ನೋಡ್ಕೊಂಡು ಬಂದ್ರಿ. ಕೆಲವರಿಗೆ ಗೊತ್ತಿರ್ಬೋದ, ನೆನಪು ಕೂಡ ಇರ್ಬೋದ. ಹೋದ ವರ್ಷ ನೋಡ್ರಿ, ನಾನು ಊರ ಕಡೆನೆ ಇದ್ದೆ. ಸೊ ಅವಾಗ ನಾರಾಯಣಪುರದೊಳಗ ಶ್ರೀಕಾಂತಮ್ಮ ಅನ್ನೋರ ಮನೆಯೊಳಗ ಶ್ರೀ ಗತ್ತರಿಗೆ ಭಾಗ್ಯವಂತಿ ದೇವಿ ಹಾವಿನ ರೂಪ ತಾಳಿ. ನಾನು ಇಲ್ಲೇ ನೆಲೆ ಊರ್ತೀನಿ, ನನಗಿಲ್ಲೇ ಸ್ನಾನ ಮಾಡಿಕೊಡು, ನನಗಿಲ್ಲಿ ಗುಡಿ ಕಟ್ಟು, ನನಗಿಲ್ಲಿ ಸೇವೆ ಮಾಡು, ನನಗಿಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡು, ನಾನು ಬಂದಂಥ ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತೀನಿ ಅಂತ ಹೇಳಿ ಹಾವಿನ ಮುಖಾಂತರ ಗತ್ತರಿಗೆ ಭಾಗ್ಯವಂತಿ ದೇವಿ ಬಂದಿದ್ದಾಳೆ ಅನ್ನೋವಂಥ ಒಂದಷ್ಟು ಸುದ್ದಿಗಳು ನೀವು ಕೂಡ ಕೇಳಿರ್ತೀರಿ. ನಾವು ಕೇಳಿದ್ದೀವಿ, ನಾವು ನೋಡಿದ್ದೀವಿ, ನಾವು ಕಣ್ಣಾರೆ ಅಲ್ಲಿ ಹೋಗಿ ಪ್ರೆಸೆಂಟ್ ಇಂಟು ಕೂಡ ಅಲ್ಲಿ ವಿಡಿಯೋ ಕೂಡ ಮಾಡಿಕೊಂಡು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡೀನಿ, ನೀವೂ ಎಲ್ಲರೂ ನೋಡಿರಿ. ಈಗ ಮತ್ತೆ ಒಳ್ಳೆ ಅದೇ ಗತ್ತರಿಗೆ ಭಾಗ್ಯವಂತಿ ದೇವಿಯ ಪೂಜೆ ಆಯಿತು, ಗುಡಿ ಆಯಿತು, ಅಲ್ಲೆಲ್ಲ ಭಕ್ತಾದಿಗಳು ಒಳ್ಳೆ ರೀತಿಯಿಂದ ಹೆಚ್ಚಿನ ಸಂಖ್ಯೆಯೊಳಗೆ ಬರಕತ್ತಾರ. ಆ ತಾಯಿ ಎಲ್ಲರಿಗೂ ಬಂದಂಥವ್ರಿಗೆ ಒಳ್ಳೆಯದನ್ನೇ ಮಾಡಕತ್ತಿದ್ದಾಳೆ ಅನ್ನೋದು ಒಂದು ನಂಬಿಕೆ. ಈಗಿನ ಕಾಲದೊಳಗೆ ಕೆಲವರು ದೇವ್ರು ಐತಂತಾರ, ಇನ್ನು ಕೆಲವರು ದೇವರನ್ನು ನಂಬಂಗಿಲ್ಲ, ನಾವು ಮಾಡೋ ಕೆಲಸದೊಳಗೆ ನಾವು ದೇವ್ರು ಕಾಣ್ತೀವನು ಕೂಡ ಅಂತ ಹೇಳ್ತಾರೆ. ಕೆಲವರು ನೆಗೆಟಿವ್ ಎನರ್ಜಿ ಕೂಡ ನಂಬ್ತಾರೆ. ದೇವ್ರು ಐತಿನೂ ಅಂತಾರ, ಅದೇ ಜನ ದೆವ್ವನು ಕೂಡ ಐತಿನೂ ಅಂತ ಹೇಳ್ತಾರೆ. ಅವರವರ ನಂಬಿಕೆ ಅವರವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇನ್ನೊಬ್ಬರಿಗೆ ನಾವು ಯಾವುದೇ ರೀತಿಯಾದಂಥ ಫೋರ್ಸಬಲ್ ಆಗಿ ನಾವು ಯಾರಿಗೂ ಕೂಡ ಒಂದು ನಂಬಿಕೆ ಅನ್ನೋದನ್ನು ಹುಟ್ಟಿಸೋಕೆ ಆಗಂಗಿಲ್ಲ. ಸೊ ಎಲ್ಲರಿಗೂ ಕೂಡ ಭಕ್ತರಿಗೆ ಭಾಗ್ಯವಂತಿ ದೇವಿ ಒಂದು ಒಳ್ಳೆಯದನ್ನು ಮಾಡ್ತಾಳ ಅನ್ನೋದು ಒಂದು ನಂಬಿಕೆ. ಸುಮಾರು ಊರ್ದೊಳಗೆ ನಾನು ಕೇಳಿದ್ದೀನಿ, ನೀವು ನೀವು ನೋಡ್ದಂಗೆ, ನೀವು ಕಂಡಂಗೆ, ನೀವು ಕೇಳ್ದಂಗೆ, ನಿಮಗೂ ಗೊತ್ತಿದ್ದಂಗೆ ಸಾಕಷ್ಟು ಬೇರೆ ಬೇರೆ ಊರುಗಳದೊಳಗೆ ಭಕ್ತರಿಗೆ ಭಾಗ್ಯವಂತಿ ದೇವಿ ಬಂದು ನೆಲೆಸಿದಾಳ ಅನ್ನೋದು ಒಂದು ಸುಮಾರು ಕಡೆಯೆಲ್ಲ ಕೂಡ ಮಾತು ಆಗ್ತಾ ಇರುವಂಥದ್ದು. ಮತ್ತು ನಿಜನೂ ಕೂಡ ಬೇರೆ ಬೇರೆ ಊರುಗಳಲ್ಲಿ ಮೊದಲ ಗತ್ತರಿಗೆಯೊಳಗೆ ಅಷ್ಟೇ ಆ ದೇವಿ ಭಾಗ್ಯವಂತಿ ದೇವಿಯ ಒಂದು ಗುಡಿ ಇರ್ತಿತ್ತು, ಎಲ್ಲರೂ ಅಲ್ಲೇ ನಡ್ಕೋತಿದ್ರು. ಅದಾದ್ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ದೇವಿ ಒಂದು ಗುಡಿಯನ್ನು ಕೂಡ ಕಟ್ಟಿದ್ದಾಯಿತು, ಅಲ್ಲಿ ಎಲ್ಲರೂ ಕೂಡ ನಡ್ಕೊಂಡಿದ್ದು ಆಯಿತು. ಅವರವರ ಭಕ್ತಿಗನುಸಾರವಾಗಿ ಆ ದೇವಿಯ ಕೃಪಾ ಕಟಾಕ್ಷನ್ ಕೂಡ ಅವ್ರು ಪಡ್ಕೊಂಡಿದ್ದು ಕೂಡ ಆಯಿತು. ಸೊ ಇವತ್ತು ನಾನು ಏನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತಂದ್ರೆ, ದಯವಿಟ್ಟು ಯಾರೂ ಕೂಡ ನೆಗೆಟಿವ್ ಆಗಿ ಅನ್ಕೊಳೋದಿಕ್ಕೆ ಹೋಗಬೇಡ್ರಿ. ನಮ್ಮ ಭಕ್ತಿ ಅನ್ನೋದು ನಮ್ಮ ಮನಸ್ಸಿನೊಳಗೆ ಇರ್ತೈತೆ ನೋಡ್ರಿ. ನಾವು ದೇವ್ರು ಅದಾನಪ್ಪ ಅಂತಂದ್ರೆ ಇರ್ತಾಳ, ದೇವರು ಇಲ್ಲಪ್ಪ ಅಂತಂದ್ರೆ ಇಲ್ಲ ಅಂದೋರಿಗೆ ಇಲ್ಲ, ಇದ್ದಾಳ ಅಂದೋರಿಗೆ ಖಂಡಿತವಾಗಲೂ ಕೂಡ ನಮ್ಮ ಬೆನ್ನ ಹಿಂದೆ ಯಾವತ್ತಿಗೂ ಕೂಡ ನಾವು ನಂಬಿರುವಂಥ ದೇವಾನು ದೇವತೆಗಳು ನಮ್ಗೆ ಕೈ ಹಿಡಿತಾರ. ಅದು ಸತ್ಯನೇ ಐತಿ. ಯಾಕಂದ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಇದು ಒಂದೇ ಮುಖ, ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ನೋಡ್ರಿ ಫ್ರೆಂಡ್ಸ. ಸೊ ಮತ್ತೆ ಈಗ ಆ ದೇವಿ ಮತ್ತೆ ಒಂದು ಹಾವಿನ ರೂಪದೊಳಗೆ ಮತ್ತೆ ನಾರಾಯಣಪುರದೊಳಗೆ ಅವರ ಮನೆಯಲ್ಲೇ ಬಂದು ಮತ್ತೆ ಠಿಕಾಣಿಯನ್ನು ಹುಡಿರುವಂಥದ್ದು ಘಟನೆ ಮತ್ತೆ ಇವಾಗ ನಡೀತಾ ಇರುವಂಥದ್ದು. ಸೊ ನನಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಬಂದಿದ್ದಾವೆ ನಾರಾಯಣಪುರದಿಂದ, ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸುಮಾರು ಜನರು ನೀವು ನನಗೆ ಕೇಳಿರ್ತೀರಿ, ನನಗೆ ಸಾಕಷ್ಟು ರೀತಿಯಾಗಿ ಕಮೆಂಟ್ ಕೂಡ ಬಂದಿದ್ದಾವೆ. ಅಕ್ಕ ನಾವು ಹೋಗಬೇಕು, ಅದು ಎಲ್ಲಿ ಬರ್ತೈತಿ ಹೇಳ್ರಿ, ನಮಗೂ ಕೂಡ ಸಾಕಷ್ಟು ತೊಂದರೆಗಳಿದ್ದಾವೆ, ನಾವು ಆ ದೇವರನ್ನು ನಂಬ್ತೀವಿ, ನಮಗೂ ಅಲ್ಲಿ ಹೋಗ್ಬೇಕಾ, ದೇವಿ ಆಶೀರ್ವಾದ ಪಡ್ಕೋಬೇಕಾ, ಸುಮಾರು ಜನರು ನೀವು ಕೂಡ ನನಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ. ಸಾಕಷ್ಟು ಸಾರಿ ನಾನು ಕೂಡ ಹೇಳಿದ್ದೀನಿ,
ಸೊ ಯಾರಿಗೂ ಕೂಡ ಇದು ಏನಪ್ಪ ಅಂದ್ರೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡುವಂತ ವಿಷಯ ಅಲ್ವೇ ಅಲ್ಲ. ಯಾರು ಕೂಡ ಆ ಥರ ಅನ್ಯತೆ ಭಾವಿಸಬಾರ್ದು. ಎಲ್ಲರಿಗೂ ನಾ ಹೇಳ್ದಂಗ ದೇವ್ರ ಈ ಜಗತ್ತಿನೊಳಗೆ ಐತಂದ್ರೆ ಐತಿ, ಇಲ್ಲ ಅಂತಂದ್ರೆ ಇಲ್ಲ. ಎಲ್ಲನೂ ಕೂಡ ನಂಬಿಕೆ ಅನ್ನೋದು ಅವರವರ ಪಾಲಿಗೆ ಬಿಟ್ಟಿರುವಂಥದ್ದು. ಹೌದೇನಿಲ್ರಿ, ನಾವು ಕೂಡ ದೇವರನ್ನ ನಂಬ್ತೀವಿ, ನಮಗೂ ಕೂಡ ತಾಯಿ ಕೃಪಾ ಕಟಾಕ್ಷೆ ಆಗುತ್ತಾ, ನಮ್ಮದು ಕೂಡ ಹರಕೆಗಳು ಎಲ್ಲರ ದೇವರನ್ನು ನಂಬ್ತೀವಿ, ನಾವು ಎಲ್ಲ ದೇವ್ರಿಗೂ ಹರಕೆ ಕಟ್ಕೊತೀವಿ. ಸೊ ನಮ್ಮ ನಾವು ಭಕ್ತಿಭಾವದಿಂದ ಯಾವ ದೇವರನ್ನ ನಂಬ್ತೀವಿ ಆ ದೇವ್ರಿಗೆ ತಕ್ಕಂಗೆ ನಾವು ನಡ್ಕೋತೀವಿ, ನಮ್ಗೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಆ ದೇವ್ರನ್ನೋದು ಡೈರೆಕ್ಟಾಗಿ ನಮ್ಗೆ ಬಂದು ಒಂದೇನೋ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡದೇ ಇದ್ರೂ ದೇವ್ರ ಇನ್ನೊಬ್ಬರ ಮುಖಾಂತರ ನಮ್ಗೆ ಕಾಣಿಸ್ತಾರ. ಸೊ ನನಗಂತೂ ಇವಾಗ ಸುಮಾರು ಒಂದು ಏನಪ್ಪ ಅಂದ್ರೆ ಮನೆ ವಿಷಯದೊಳಗೆ ಅಲ್ಲಿನೂ ಕೂಡ ನನ್ನ ಹರಕೆ ಐತಿ. ಇಂದಿಲ್ಲ ನಾಳೆ ಹೋಗಿ ನಾನು ಕೂಡ ನಾರಾಯಣಪುರದೊಳಗೆ ಶ್ರೀಕಾಂತ್ ಅಮ್ಮ ಅವ್ರ ಮನೆಯೊಳಗೆ ಗತ್ತರ್ಗಿ ಭಾಗ್ಯವಂತಿ ದೇವಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದಾರೆ ನೋಡ್ರಿ. ಅಲ್ಲೇ ನನ್ನ ಹರಕೆ ಐತಿ. ನನ್ನ ಗತ್ತರ್ಗಿಗದೇನು ಹೋಗಿಲ್ಲ, ಬಟ್ ಆ ದೇವಿನೇ ಇಲ್ಲಿ ಅದ ಅಂತ ಕೇಸಿ ನನ್ನ ನಂಬಿಕೆನೂ ಐತಿ. ಹಾಗಾಗಿ ನಾನು ಕೂಡ ನನ್ನ ಒಂದು ಹರಕೆ ಕೈಗೂಡೈತಿ, ನಾನು ಕೂಡ ಹರಕೆಯನ್ನು ತೀರಿಸ್ಬೇಕು. ಆ ತಾಯಿ ಯಾವಾಗ ಅದನ್ನು ನೆರವೇರಿಸ್ಕೊಳ್ಳುವಂಥ ಒಂದು ಒಳ್ಳೆಗಳಿಗೆ ತರ್ತಾ ನಾನು ಹೋಗಿ ನನ್ನ ಹರಕೆಯನ್ನು ಕೂಡ ನಾನು ಅಲ್ಲಿ ಮುಟ್ಟಿಸಿ ಬರ್ತೀನಿ. ಯಾರಾದರೂ ಹೋಗೋರಿದ್ರಿ, ಏನಾದರೂ ನಿಮ್ಗೆ ಒಳ್ಳೇದಾಗಲಿ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇದ್ದವರಷ್ಟೇ ನೀವು ಹೋಗ್ಬೋದು. ನಾರಾಯಣಪುರದೊಳಗೆ ಹೋಗಿ ನೀವು ಶ್ರೀಕಾಂತ್ ಅಮ್ಮವರ ಮನೆ ಎಲ್ಲೈತಂತ ಕೇಳಿದ್ರೆ ಎಲ್ಲರಿಗೂ ಕೂಡ ಈ ಸದ್ಯಕ್ಕೆ ಗೊತ್ತಿರುವಂಥ ವಿಷಯ ನೋಡ್ರಿ. ನಿಮ್ಗೆ ಆರಾಮಾಗಿ ನೀವು ನಾರಾಯಣಪುರ ಜಲಾಶಯ ಈ ಕೃಷ್ಣ ನದಿ ಏನೈತೆ ನೋಡ್ರಿ ಆ ಊರ ಹತ್ರನೇ ನೋಡ್ರಿ ಅದು ಇರುವಂಥದ್ದು. ಸೊ ನೀವು ಕೂಡ ಹೋಗೋರಿದ್ರೆ ಹೋಗ್ಬೋದು. ನಾಲತೋಡದ ಸುತ್ತಮುತ್ತ ಇರುವಂಥವ್ರು, ನಾರಾಯಣಪುರ ಸುತ್ತಮುತ್ತ ಇರುವಂಥವ್ರು, ಆ ಊರು ಗೊತ್ತಿರುವಂಥವ್ರು, ಆ ಊರ್ದೊಳಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ಪರಿಚಯ ಇರುವಂಥವ್ರು ಯಾರಾದರೂ ಆಗಿದ್ರಪ್ಪ ಅಂತಂದ್ರೆ ನಿಮ್ಗೆ ಹೋಗ್ಬೇಕು ಅನಿಸಿತಪ್ಪ ಅಂತಂದ್ರೆ ನೀವು ಕೂಡ ಹೋಗಿ ಬರ್ಬೋದು. ಆ ದೇವಿಯ ಒಂದು ಕೃಪಾ ಕಟಾಕ್ಷ ನೀವು ಕೂಡ ಪಡ್ಕೋಬಹುದು ನೋಡ್ರಿ. ಸ್ವಲ್ಪ ನಾನು ಕೂಡ ನಂಬ್ತೀನಿ ದೇವರನ್ನ, ಬಹಳಷ್ಟು ನಂಬ್ತೀನಿ ನಾನು. ಸೊ ಹಾಗಾಗಿ ನನಗೂ ಇದು ಒಂದು ಅದು ನನ್ನ ಅಭಿಪ್ರಾಯನ ಮಾತ್ರ ನಾನು ಹೇಳಕತ್ತೀನಿ ಫ್ರೆಂಡ್ಸ್. ಹಂಗ ಮತ್ತೆ ಬೇರೆ ಏನಾದ್ರೂ ಯಾಕೆ ಕೈತಕ್ಕ ನೀವು ಯಾಕೆ ಈ ತರ ನಮ್ಗೆ ಹೇಳಕತ್ತೀರಂತ ನೀವು ಯಾರೋ ಅನ್ಕೊಳಕ್ ಹೋಗ್ಬೇಡ್ರಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಕೊಟ್ಟಿರುವಂಥದ್ದು, ನಾನು ನಂಬ್ತೀನಿ. ನನಗ ಸತ್ಯನೂ ಕೂಡ ಅನಿಸಿರೋ ಕಾರಣದಿಂದಾಗಿ, ಸುಮಾರು ಜನರು ನನಗೆ ಕೇಳಿರೋ ಕಾರಣದಿಂದಾಗಿ ನಾನು ಮತ್ತೆ ಈ ವಿಡಿಯೋನ ಮಾಡಕತ್ತಿದ್ದೀನಿ. ಸೊ ಹೋಗ್ಬೋದು, ನೀವು ಕೂಡ ದರ್ಶನ ಮಾಡ್ಕೋಬಹುದು. ಪೂಜೆ ಪುನಸ್ಕಾರ ಎಲ್ಲನೂ ಕೂಡ ಅಲ್ಲಿ ನಡೀತೈತಿ. ನೀವು ಕೂಡ ಹೋಗ್ಬೋದು, ನಿಮ್ಮ ಹರಕೆ ಇತ್ತಂದ್ರೆ ಹರಕೆ ಕಟ್ಕೋಬಹುದು. ಲಾಸ್ಟ್ ಟೈಮ್ ನನಗೊಬ್ಬರು ಸಿಸ್ಟರ್ ಅವರು ಕಾಲ್ ಮಾಡಿದ್ರು, ಅಕ್ಕ ನಾವು ಹೋಗ್ಬೇಕು ನಾರಾಯಣಪುರಕ, ಶ್ರೀಕಾಂತ್ ಅಮ್ಮ ಅವರ ಮನೆಗೆ ಹೋಗ್ಬೇಕು, ನಮ್ಮದು ಸಾಕಷ್ಟು ಸಮಸ್ಯೆ ಐತಿ, ಎಲ್ಲ ಕಡೆ ನಾವು ಕೇಳ್ತಿದ್ದೀವಿ, ಎಲ್ಲ ಒಂದು ಏನಂತ್ರಿ ಬಯೋಡೇಟಾ ಅಂತಾರೆ ನೋಡ್ರಿ, ನಮ್ಮ ಜನ್ಮ ಕುಂಡಲಿ ಪ್ರಕಾರ ಎಷ್ಟೆಷ್ಟೋ ಎಲ್ಲ ರೀತಿಯಾದಂತನ ಏನಂತೀರಿ ಬೇರೆ ಬೇರೆ ಕಡೆಗಳೆಲ್ಲ ಹೋಗಿ ಬಂದಿದ್ದೀವಿ, ಸಾಕಷ್ಟು ರೊಕ್ಕ ಎಲ್ಲ ಖರ್ಚು ಮಾಡೀವಿ, ನಮ್ಗೆ ಅದ್ರದ್ದು ಏನೂ ಒಳ್ಳೆಯದು ಆಗಿಲ್ಲ, ಇಲ್ಲಿ ಆದರೂ ಹೋದ್ರೆ ಒಳ್ಳೇದಾಗುತ್ತೆ ಅನ್ನೋದು ಭರವಸೆ ನಮಗೈತಿ. ಹಾಗಾಗಿ ಎಲ್ಲಿ ಹೋಗ್ಬೇಕಕ್ಕ ಏನಂತ ಕೇಳಿದರು, ಅವ್ರಿಗೂ ಕೂಡ ಈ ಥರ ಊರ್ದೊಳಗೆ ಹೋಗ್ರಿ, ಇವಾಗೇನು ಎಲ್ಲಿ ಯಾವ ದೇಶಕ್ಕಾದರೂ ಹೋಗ್ಬೋದಾ, ಗೊತ್ತಿಲ್ಲದೆ ಇರುವಂಥ ದೇಶಕ್ಕೂ ಕೂಡ ಹೋಗ್ಬೋದಾ. ಅಷ್ಟೊಂದು ಈ ಸದ್ಯಕ್ಕೆ ನೆಟ್ವರ್ಕ ಫಾಸ್ಟ್ ಆಗೈತಿ. ನಾರಾಯಣಪುರ ಅಂತಂದ್ರೆ ಅದು ಕೂಡ ಒಂದು ಫೇಮಸ್ ಊರೇನೆ, ಯಾಕಂದ್ರೆ ಅಲ್ಲಿ ಕೃಷ್ಣ ಜಲಾಶಯ ಇರೋದ್ರಿಂದ, ಅದು ಕೃಷ್ಣ ನಾರಾಯಣಪುರ ಆಲೆಕಟ್ಟಿ ಜಲಾಶಯ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಆ ಊರು ಸಿಗ್ತದೆ. ಸೊ ನೀವು ಇಲ್ಲಿ ಭಾಗ್ಯವಂತಿ ದೇವಿ ನೆಲೆಸಿದಾಳ ಅಂತಂದ್ರೆ ನಿಮ್ಗೆ ಆರಾಮಾಗಿ ನೀವು ಅಲ್ಲಿ ತಾಯಿ ದರ್ಶನ ಮಾಡೋಕೆ ನಿಮ್ಗೆ ಅನುಕೂಲ ಆಗ್ತೈತಿ. ಮೊನ್ನೆ ಒಬ್ಬರು ಭಕ್ತೆ ಅವರ ಕಟ್ಕೊಂಡಿರುವಂಥ ಹರಕೆ ಫಲಿಸಿತಂತ್ರಿ, ಅವ್ರದ್ದೇನೋ ಒಂದು ಫ್ಯಾಮಿಲಿ ಸಮಸ್ಯೆ ಆಸ್ತಿ ವಿಚಾರವಾಗಿ, ಅವ್ರು ಬಂದು ಅಲ್ಲಿ ಸಿರಿನೂ ಕೂಡ ಆಡಿದಾರಂತ. ಅವರ ಭಕ್ತಿಗೆ ಅದು ಅವ್ರಿಗೆ ತಕ್ಕಂಥ ಫಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಅದನ್ನು ಬಿಟ್ರೆ ಮತ್ತೆ ಇಲ್ಲಿ ಜ್ವರವರಿ ಯಾವುದೇ ರೀತಿಯಾಗಿ ನಾನು ಯಾರಿಗೂ ಮಾಡೋಕೆ ಹೋಗಲ್ಲ. ಸಾಕಷ್ಟು ರೀತಿಯಾಗಿ ಇಲ್ಲಿ ಸದ್ಯಕ್ಕೆ ಜನ್ರೇಷನ್ನ ಈಗಿಂದ ಒಂದು ವಾತಾವರಣ, ಈಗಿನ ಸುದ್ದಿಗಳೆಲ್ಲ ನೆಗೆಟಿವ್ ಆಗಿನೇ ಜಾಸ್ತಿ ಸ್ಪ್ರೆಡ್ ಆಗಕತ್ತವ.
ಬಟ್ ನಾವೇನು ಹೇಳುವಂಥದ್ದಪ್ಪ ಅಂತಂದ್ರೆ, ಅದು ನೀವು ಯಾವ ಥರ ಹೋಗ್ತೀರಿ, ನಿಮ್ಮ ಒಂದು ಮನಸ್ಥಿತಿ ಅನುಗುಣವಾಗಿ ನೀವು ಅದನ್ನು ನಂಬಬೇಕು ನಂಬಬಾರ್ದು ಅನ್ನೋದು ನೀವು ಡಿಸಿಷನ್ ತಗೋರಿ. ಬಟ್ ನಾನು ಕೂಡ ದೇವರನ್ನು ನಂಬ್ತೀವಿ. ನಮ್ಮ ಒಂದು ಏನಪ್ಪ, ಹಳೆ ಕಾಲದವಾಗೆಲ್ಲ ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲರೂ ಕೂಡ ಒಂದು ಬನ್ನಿ ಮರದ ಕೆಳಗಡೆ ಒಂದು ಕಲ್ಲನ್ನು ತಂದಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹಚ್ಚಿಟ್ರ ಅದನ್ನೇ ಒಂದು ದೇವಿ ಅಂತೇಳಿ ನಂಬುವಂಥದ್ದು. ಅದನ್ನು ದೇವಿ ದೇವರ ಮೂರ್ತಿ ಅಂತೇಳಿ ಅಲ್ಲಿ ದೇವಿ ನೆಲೆಸಿದಾಳ ಅಂತೇಳಿ ಯಾವುದೇ ದೇವರು ಇರಲ್ಲಕ್ಕ ಅಲ್ಲಿ ನಂಬಿ ಆ ಒಂದು ಕಲ್ಲಿಗೆ ನಮಸ್ಕಾರ ಮಾಡುವಂಥದ್ದು ಆಚರಣೆ ಮಾಡ್ಕೊತಾ ಬಂದಿರುವಂಥದ್ದು ಭಾಳ ಹಿಂದಿನ ಕಾಲದಿಂದನೂ ಅದು ಉಂಟು ನೋಡ್ರಿ ಫ್ರೆಂಡ್ಸ. ನೀವು ಇವಾಗ ಎಲ್ಲಾದರೂ ಒಂದು ಹೊಲ್ದಾಗ ಬನ್ನಿ ಗಿಡ ಇತ್ತಪ್ಪ ಅಂತಂದ್ರೆ ಅಲ್ಲಿ ಸಾಕಷ್ಟು ಕಲ್ಲುಗಳನ್ನು ಇಟ್ಟಿರ್ತಾರ. ತಪ್ಪಾಯಿತು ಕಲ್ಲು ಒಂದಿದ್ದಕ್ಕೆ, ಅದು ಒಂದು ಭಕ್ತಿಪೂರ್ವಕವಾದಂಥ ಒಂದು ಅಲ್ಲಿ ದೇವರನ್ನೇ ಅಂತೇಳಿ ನಂಬುವಂಥದ್ದು ಎಲ್ಲರ ಮನಸ್ಥಿತಿ ಅವಾಗೂ ಕೂಡ ಇತ್ತು, ಈಗಲೂ ಕೂಡ ಐತಿ. ಎಲ್ಲರಿಗೆ ಐತೆ ಅಂತಲೂ ಹೇಳೋಕ್ಕಾಗಲ್ಲ, ಯಾರಿಗೂ ಆ ಥರ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದೇ ಹೇಳ್ದಂಗೆ ಅವ್ರವ್ರ ಮನಸ್ಥಿತಿಗೆ ಅದು ಬಿಟ್ಟಿರುವಂಥದ್ದು. ಯಾರಾದರೂ ಹೋಗೋರಾಗಿದ್ರಿಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಹೋಗಿ ಬರ್ರಿ. ಸಮೀಪಿದ್ದವರು ದೂರಿದ್ದವರು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಆ ನಾರಾಯಣಪುರ ಕೃಷ್ಣ ಜಲಾಶಯ ಇರುವಂಥದ್ದು. ಸೊ ನಿಮಗೂ ಕೂಡ ಈಸಿಯಾಗಿ ನಿಮ್ಗೆ ಹೋಗಿ ಬರೋಕ್ಕೆ ಅನುಕೂಲವೂ ಕೂಡ ಆಗ್ತೈತಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರಗಳು. ಏನಂದ್ರೆ ಸೆಟ್ಗಳದು ಇಲ್ಲ ಗಪ್ಪನೆ ಅಗಲಾರ್ದ ಕುಂತು ಮಾತು ಕೇಳ್ತ ಆಯೋ ಇವನ್ ಮಾತು ಕೇಳ್ತಿದ್ಯ ಬಂಗಾರ ನೀನು ಭಾಗ್ಯ ದೇವತಿ ಏ ಭಾಗ್ಯ ದೇವತಿ ಯೌ 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 ನೆಲಗಿ ಸತ್ತ ಭಾಗ್ಯ ದೇವತಿ ಭಾಗ್ಯ ದೇವತಿ ಯಾಕ್ಯವ ಎಷ್ಟು ನಿಮ್ದು ಸೆಟ್ಟು ಹದ್ನಿಪ್ಪತ್ತು ಜನ ಪೂಜೆ ಮಾಡಲ್ಲ ಅಂತ ತಿರ್ಗಾಡಕತ್ತಿದ್ವು, ಏನ್ ಇವ್ರು ಏನ್ ತಪ್ಪು ಮಾಡ್ಯಾರ ಅಂತ ತಿರ್ಗಾಡಕತ್ತಿದ್ವು ಆಯೋ ಹ್ಯಾಂಗ ಮಿಸ್ಟೇಕ್ ಯಾವ ಹೆಂಗ್ ಬರಂದು ಕುಂದ್ರಕತ್ತಿದ್ ಅಗಲತ್ತ ತಾಯಿ ಆಯೋ ಭಾಗ್ಯವಂತಿ ಏ ಭಾಗ್ಯದೇವತಿ ಎಟ್ಟು ಗೋಣ ಎತ್ತಿ ಮಾತ್ ಕೇಳ್ತದಲ್ಲ ಮೌವ ಆಯೋ ಮಾತ್ ಎತ್ತಿ ಕೇಳ್ತೀರ ಮಾತು ಮಾತು ಕೇಳ್ತಿದ್ದೆ ಬಂಗಾರ ನೀನು ಏನಂದ್ ತಪ್ಪು ಮಾಡಿವೆ ನೀವನು ಭಾಗ್ಯವಂತಿ ಜಗತ್ತಾಳುವಂತ ಸೃಷ್ಟಿ ತಾಯಿ ಯವ ನೀನು ಈ ಕಲಿಯುಗದಾಗ ಯಾವ ತರ ಬಂದಿದೆ ತಾಯಿ ನೀನು ಭಾಗ್ಯವಂತಿ ಅಗಾಳೆ ಅಂದ್ರು.